ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಡೊಮೆಸ್ಟಿಕ್ ಅಂಡ್ ಗ್ಲೋಬಲ್ ಅಫೇರ್ಸ್ ಚಾನೆಲ್. ಈ ದಿನ ನಾವು ಈ ವಿಡಿಯೋದಲ್ಲಿ 12 ಜೂನ್ 2023 ಹಿಂದೂ ಎಡಿಟೋರಿಯಲ್ಗಳ ವಿಶ್ಲೇಷಣೆಯನ್ನು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಹೆಚ್ಚು ಹೆಚ್ಚು ಶೇರ್ ಮಾಡಿ. ಈ ದಿನದ ಮೊದಲನೇ ಎಡಿಟೋರಿಯಲ್, ಇನ್ ಡಿಫೆನ್ಸ್ ಆಫ್ ದ ಅನಾಯಿಂಗ್ ಫ್ರೂಟ್ ಫ್ಲೈ, ಅ ಟೆಸ್ಟ್ ಬೆಡ್ ಫಾರ್ ಜೆನೆಟಿಕ್ ರಿಸರ್ಚ್. ಅಂದರೆ ಈ ನೊಣಗಳು ಅಂತ ನಾವೇನು ಕರಿತೀವಿ ಅವುಗಳನ್ನು ಹೇಗೆ ಜೆನೆಟಿಕ್ ರಿಸರ್ಚ್ಗೆ ಯೂಸ್ ಮಾಡ್ಕೊತಿದ್ದಾರೆ ಅನ್ನೋದ್ರ ಮೇಲೆ ಆರ್ಟಿಕಲ್ ಇದೆ. ಸೊ ಸಂದರ್ಭವನ್ನು ನೋಡೋದಾದರೆ, ಸಾವಿರಾರು ನರ ವಿಜ್ಞಾನಿಗಳು ಕಲಿಕೆ, ಸ್ಮರಣೆ, ನಿದ್ರೆ, ಆಕ್ರಮಣಶೀಲತೆ, ವ್ಯಸನ ಮತ್ತು ನರಗಳ ಅಸ್ವಸ್ಥತೆಗಳನ್ನು ಅಧ್ಯಯನ ಮಾಡಲು ಹಣ್ಣಿನ ನೊಣಗಳನ್ನು ಬಳಸುತ್ತಾರೆ. ಆದರೆ ಇದನ್ನು ಯಾವುದಕ್ಕೆ ನಮೂದಿಸಬಾರದು ಅಂತಂದರೆ, ಕ್ಯಾನ್ಸರ್, ವಯಸ್ಸಾದಿಕೆ, ಬೆಳವಣಿಗೆ ಪ್ರಕ್ರಿಯೆಗಳು, ಕರುಳಿನ ಸೂಕ್ಷ್ಮಾಣುಜೀವಿ, ಕಾಂಡಕೋಶಗಳ ಸ್ನಾಯುಗಳು ಮತ್ತು ಹೃದಯವನ್ನು ಅಧ್ಯಯನ ಮಾಡೋದಕ್ಕೆ ಇದನ್ನು ಯೂಸ್ ಮಾಡಬಾರ್ದು. ಮುಂದೆ ಡೆಪ್ತೇರಿಯಾ ಅಂದರೆ ಏನು ಅಂತ ನೋಡೋದಾದರೆ, ನೊಣಗಳು ಮತ್ತು ಸೊಳ್ಳೆಗಳು ಡೆಪ್ತೇರಿಯಾಗೆ ಸೇರಿವೆ. ಕೆಲವು ಕೇವಲ ಎರಡು ರೆಕ್ಕೆಗಳನ್ನು ಹೊಂದಿರುವ ಕೀಟಗಳ ಗುಂಪನ್ನು ನಾವು ಡೆಪ್ತೇರಿಯಾ ಅಂತ ಕರಿತೀವಿ. ಆರ್ಡರ್ ಡೆಪ್ತೇರಿಯಾಗಳಲ್ಲಿ ಯಾವೆಲ್ಲ ಕೀಟಗಳು ಒಳಗಡೆ ಬರ್ತವೆ ಅಂತ ನೋಡೋದಾದರೆ, ಸೊಳ್ಳೆಗಳು ಮತ್ತು ಮೆಡಿಗಿಸ್, ಸ್ಯಾಂಡ್ ಫ್ಲೈಸ್, ಬ್ಲೋ ಫ್ಲೈಸ್ ಆ್ಯಂಡ್ ಹೌಸ್ ಫ್ಲೈ. ಹಾಗಾದರೆ ನಾವು ಸುತ್ತಲೂ ಹಾರುವುದನ್ನು ನೋಡುವ ಹೆಚ್ಚಿನ ಕೀಟಗಳು 4 ರೆಕ್ಕೆಗಳೊಂದಿಗೆ ಇರ್ತದೆ. ಕೇವಲ 1 ಜೋಡಿಯನ್ನು ಬಳಸುತ್ತವೆ. ಇತರ ಜೋಡಿ ರೆಕ್ಕೆಗಳನ್ನು ಅವರು ಸಮತೋಲನಕ್ಕಾಗಿ ಬಳಸುವ ಹ್ಯಾಲ್ಟರಿಸ್ ಎಂದು ಕರೆಯಲ್ಪಡುವ ಕ್ಲಬ್ ತರಹದ ರಚನೆಗಳಿಗೆ ಕಡಿಮೆಗೊಳಿಸಲಾಗುತ್ತದೆ. ಹಾಗಾದರೆ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಆರ್ಡರನ್ನು ನೋಡೋದಾದರೆ, 1 ಪೇರ್ ಆಫ್ ದ ವಿಂಗ್ಸ್, ಹಿಂಡ್ ವಿಂಗ್ಸ್ ರೆಡ್ಯೂಸ್ ಟು ಕ್ಲಬ್ ಲೈಕ್ ಹಾಲ್ಟರಿಸ್, ಅ ಲಾರ್ಜ್ ಅಂಡ್ ಮೂವೆಬಲ್ ಹೆಡ್, ಕಾಂಪೌಂಡ್ ಐಸ್ ದಟ್ ಆರ್ ಆಫನ್ ವೆರಿ ಲಾರ್ಜ್, ಸಕಿಂಗ್, ಪಿಯರ್ಸಿಂಗ್ ಆ್ಯಂಡ್ ಸಕಿಂಗ್ ಆರ್ ಸ್ಪಾಂಜ್ ಲೈಕ್ ಮೌತ್ ಪಾರ್ಟ್ಸ್, ದ ಮೀಸೋ ಥೊರಾಕ್ಸ್ ಸೆಗ್ಮೆಂಟ್ ಆಫ್ ದ ಥೊರಾಕ್ಸ್ ಆರ್ ದ ಮಿಡ್ ಬಾಡಿ ಇಸ್ ಎನ್ಲಾರ್ಜ್ಡ್ ವಿತ್ ದ ಪ್ರೋ ಥೊರಾಕ್ಸ್ ಆ್ಯಂಡ್ ಮೆಥಾ ಥೊರಾಕ್ಸ್ ಸ್ಮಾಲ್. ಮುಂದೆ ಈ ನೊಣಗಳಿಗೂ ಮತ್ತು ಮನುಷ್ಯರಿಗೂ ಏನಾದರೂ ಸಂಬಂಧ ಇದೆಯಾ, ಹೇಗೆ ಮನುಷ್ಯನ ಕಾಯಿಲೆಗಳ ಒಂದು ಅಧ್ಯಯನಕ್ಕೆ ಈ ನೊಣಗಳು ಸಹಾಯ ಮಾಡುತ್ತವೆ ಅಂತ ನೋಡೋದಾದರೆ, 1/2 ಶತಕೋಟಿ ವರ್ಷಗಳ ಹಿಂದೆ ನೊಣಗಳು ಮತ್ತು ಮಾನವರ ವಿಕಸನೀಯ ರೇಖೆಗಳನ್ನು ಸ್ಥಾಪಿಸಿದ ಸಾಮಾನ್ಯ ಪೂರ್ವಜರು ಜೀವಶಾಸ್ತ್ರವನ್ನು ಎಷ್ಟು ಉತ್ತಮವಾಗಿ ವಿನ್ಯಾಸಗೊಳಿಸಿದ್ದಾರೆಂದು ತೋರುತ್ತದೆ. ಅದರ ಕೆಲವು ಅಂಶಗಳನ್ನು ಇನ್ನೂ ನಿರ್ವಹಿಸಲಾಗಿದೆ. ಉದಾಹರಣೆ, ಬೆಳವಣಿಗೆಯ ಕಾರ್ಯವಿಧಾನಗಳು ಮತ್ತು ನರಕೋಶದ ಕ್ರಿಯೆ. ನಾವು ತಳೀಯವಾಗಿ ಒಂದೇ ಆಗಿರುವುದರಿಂದ ಮಾನವ ಜೀವಶಾಸ್ತ್ರ ಮತ್ತು ರೋಗದ ಹಲವು ಅಂಶಗಳನ್ನು ಡ್ರೋಸೋಫೆಲಿಯಾದಲ್ಲಿ ಮೊದಲು ಅನ್ವೇಷಿಸಲಾಗುತ್ತದೆ. ಇದರ ಮಧ್ಯೆ ಹಣ್ಣಿನ ನೊಣಗಳ ಸಂಶೋಧನೆಯು ವೇಗವಾಗಿದೆ, ವೆಚ್ಚ ಪರಿಣಾಮಕಾರಿ ಮತ್ತು ಅತ್ಯಂತ ಬಹುಮುಖ್ಯವಾಗಿದೆ. ವೈಜ್ಞಾನಿಕ ಸಂಶೋಧನೆಗಳು ಕೂಡ ಇದು ಸೂಕ್ತವಾಗಿದೆ. ಮುಂದಿನ ಸಂಪಾದಕೀಯ, ಹದಿಹರೆಯದ ಬಾಲಕಿಯ ಪೋಷಣೆಯ ವಿಷಯವನ್ನು ವರ್ಧಿಸಿ. ಭಾರತದ ಭವಿಷ್ಯದ ಸಂಪೂರ್ಣ ಸಾಮರ್ಥ್ಯವನ್ನು ಅನ್ಲಾಕ್ ಮಾಡಲು ನಾವು ಅದರ ಹದಿಹರೆಯದ ಹುಡುಗಿಯರ ಆರೋಗ್ಯ ಮತ್ತು ಪೋಷಣೆಗೆ ಆದ್ಯತೆ ನೀಡಬೇಕು. ಹದಿಹರೆಯ ಎಂದರೇನು ಅಂತ ನೋಡೋದಾದರೆ, ಇದು ಅರಿವಿನ ಬೆಳವಣಿಗೆಯ ಪ್ರಮುಖ ಅವಧಿಯಾಗಿದೆ ಮತ್ತು ಆದ್ದರಿಂದ ಈ ಬೆಳವಣಿಗೆಯ ಅವಕಾಶ 2ನೇ ವಿಂಡೋ ಸಮಯದಲ್ಲಿ ಪೌಷ್ಟಿಕಾಂಶದ ಪ್ರವೇಶವನ್ನು ಸುಧಾರಿಸುವುದು ಹೆಣ್ಣು ಮಗುವಿಗೆ ಆರಂಭಿಕ ಬೆಳವಣಿಗೆಯ ಹಂತಗಳಲ್ಲಿ ಸ್ವಾಧೀನಪಡಿಸಿಕೊಂಡಿರುವ ಯಾವುದೇ ಪೌಷ್ಟಿಕಾಂಶದ ಕೊರತೆಯನ್ನು ಸರಿದೂಗಿಸುತ್ತದೆ. ಇದಲ್ಲದೆ ಹದಿಹರೆಯದವರ ಆರೋಗ್ಯವು ದೀರ್ಘಾವಧಿಯಲ್ಲಿ ಭಾರತದಲ್ಲಿನ ಮಹಿಳಾ ಕಾರ್ಮಿಕ ಬಲದ ಭಾಗವಹಿಸುವಿಕೆಯ ಗಮನಾರ್ಹ ಸೂಚಕವಾಗಿದೆ. ಏಕೆಂದರೆ ಉತ್ತಮ ಪೋಷಣೆಯು ಉತ್ಪಾದಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಪ್ರತಿ ಯುವತಿಯ ನಿರೀಕ್ಷೆಯನ್ನು ಸುಧಾರಿಸುತ್ತದೆ. ಹೀಗಾಗಿ ಹದಿಹರೆಯದ ಹುಡುಗಿಯರಲ್ಲಿ ಪೌಷ್ಟಿಕಾಂಶದ ಮಧ್ಯಸ್ಥಿಕೆಗಳಲ್ಲಿ ಹೂಡಿಕೆ ಮಾಡುವ ಮೂಲಕ ತನ್ನ ರಾಷ್ಟ್ರದ ಜನಸಂಖ್ಯಾ ಲಾಭಾಂಶವನ್ನು ಸೇರಿಸಲು ದೇಶವು ಒಂದು ದೊಡ್ಡ ಅವಕಾಶವನ್ನು ನೋಡುತ್ತದೆ. ನಿರಂತರವಾಗಿ ಬೆಳೆಯುತ್ತಿರುವ ಪೌಷ್ಟಿಕಾಂಶದ ಕಾಳಜಿಗಳ ಬಗ್ಗೆ ಕೆಲವೊಂದು ಪಾಯಿಂಟ್ಸನ್ನು ನೋಡೋದಾದರೆ, ಹದಿಹರೆಯದ ಹುಡುಗಿಯರು ವಿಶೇಷವಾಗಿ ಮುಟ್ಟಿನ ಆರಂಭದ ಕಾರಣದಿಂದಾಗಿ ಅಪೌಷ್ಟಿಕತೆ ಮತ್ತು ರಕ್ತಹೀನತೆಗೆ ಗುರಿಯಾಗುತ್ತಾರೆ. ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ 5ರ ಸಂಶೋಧನೆಗಳು ಈ ಕಳವಳವನ್ನು ದೃಢಪಡಿಸುತ್ತವೆ. ಏಕೆಂದರೆ ಸುಮಾರು 59.1% ಹದಿಹರೆಯದ ಹುಡುಗಿಯರು ರಕ್ತಹೀನತೆಯಿಂದ ಬಳಲುತ್ತಿದ್ದಾರೆ. ಅಷ್ಟೇ ಅಲ್ಲದೆ 41.9% ಶಾಲೆಗೆ ಹೋಗುವ ಹುಡುಗಿಯರು ಕಡಿಮೆ ತೂಕದವರಾಗಿದ್ದಾರೆ ಎಂದು ವರದಿಗಳಿವೆ. ಸಂಖ್ಯೆಗಳು ಆತಂಕಕಾರಿ ಪ್ರವೃತ್ತಿಯನ್ನು ಪ್ರದರ್ಶಿಸುತ್ತವೆ. ಪರಿಸ್ಥಿತಿಯನ್ನು ಹೆಚ್ಚು ಸಂಕೀರ್ಣವಾಗಿಸುವ ಅಂಶವೆಂದರೆ ಪರಿಸರದ ಪರಿಸ್ಥಿತಿಗಳಿಂದ ಹಿಡಿದು ಸಾಂಸ್ಕೃತಿಕ ಮಾನದಂಡದವರೆಗೆ ಮನೆಯೊಳಗೆ ಲಿಂಗ ತಟಸ್ಥ ವಾತಾವರಣವನ್ನು ಹೊಂದಿರುವುದಿಲ್ಲ. ಇದು ಹದಿಹರೆಯದ ಹುಡುಗಿಯರಲ್ಲಿ ಪೌಷ್ಟಿಕಾಂಶದ ಸೇವನೆಯ ಮೇಲೆ ಪರಿಣಾಮ ಬೀರುತ್ತದೆ.
ಕಾಳಜಿಗಳನ್ನು ನೋಡೋದಾದ್ರೆ ಕಳಪೆ ಸಮತೋಲಿತ ಮತ್ತು ಸಾಕಷ್ಟು ಹಾರಗಳು ಒಬ್ಬರ ಶೈಕ್ಷಣಿಕ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರುವ ಅರಿವಿನ ದುರ್ಬಲತೆಗೆ ಕಾರಣವಾಗಬಹುದು. ಇದು ಕಡಿಮೆ ಶೈಕ್ಷಣಿಕ ಸಾಧನೆಗೆ ಕಾರಣವಾಗಬಹುದು. ಇದು ನಂತರ ಜೀವನದಲ್ಲಿ ಉದ್ಯೋಗ ಮತ್ತು ಆರ್ಥಿಕ ಸ್ವಾವಲಂಬನೆಯ ಅವಕಾಶಗಳನ್ನು ಮಿತಿಗೊಳಿಸುತ್ತದೆ. ಅಪೌಷ್ಟಿಕ ಹದಿಹರೆಯದ ಹುಡುಗಿಯರು ದೀರ್ಘಕಾಲದ ಕಾಯಿಲೆಗಳು ಮತ್ತು ಗರ್ಭಾವಸ್ಥೆಯ ತೊಡಕುಗಳ ಹೆಚ್ಚಿನ ಅಪಾಯವನ್ನು ಹೊಂದಿರುತ್ತಾರೆ. ಇದು ಕುಟುಂಬಗಳು ಮತ್ತು ಸಮುದಾಯಗಳೆರಡರ ಮೇಲೆ ಹೆಚ್ಚಿನ ಆರೋಗ್ಯ ರಕ್ಷಣೆಯ ಹೊರೆಗೆ ಕಾರಣವಾಗಬಹುದು. ಇದು ಆರ್ಥಿಕ ಅಸ್ಥಿರತೆ ಮತ್ತು ಹೆಚ್ಚಿನ ಬಡತನಕ್ಕೆ ಕೂಡ ಕಾರಣವಾಗುತ್ತದೆ. ನಮ್ಮ ಹುಡುಗಿಯರು ಕಡಿಮೆ ಆರೋಗ್ಯವಂತರಾಗಿದ್ದಾರೆ ಮತ್ತು ಕಡಿಮೆ ವಿದ್ಯಾವಂತರಾಗಿದ್ದರೆ ಅವರು ಕೆಲಸ, ರಾಜಕೀಯ ಮತ್ತು ಸಮುದಾಯದ ಒಳಗೊಳ್ಳುವಿಕೆಯ ಮೂಲಕ ಸಮಾಜದಲ್ಲಿ ಸಂಪೂರ್ಣವಾಗಿ ಭಾಗವಹಿಸಲು ಸಾಧ್ಯವಾಗುವುದಿಲ್ಲ. ಅದರ ಸಾಧ್ಯತೆ ಕೂಡ ಕಡಿಮೆಯಾಗ್ತದೆ. ಆದ್ದರಿಂದ ನಾವು ಮಧ್ಯಸ್ಥಿಕೆಗಳನ್ನು ಮರು ವ್ಯಾಖ್ಯಾನಿಸುವುದು ಅಗತ್ಯವಾಗಿದೆ. ಅಂದರೆ ನಾವು ಅದನ್ನು ಉತ್ತಮ ಪೋಷಣೆಯ ಸುತ್ತಲೂ ಕೇಂದ್ರೀಕರಿಸುವ ಮಾತ್ರವಲ್ಲದೆ ಜೀವನ ಚಕ್ರ ವಿಧಾನವನ್ನು ಅಳವಡಿಸಿಕೊಳ್ಳುತ್ತೇವೆ. ಯಾವುದೇ ಹುಡುಗಿ ಹಿಂದೆ ಉಳಿಯುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳುವುದು, ಹೆಚ್ಚುವರಿಯಾಗಿ ಅಸ್ತಿತ್ವದಲ್ಲಿರುವ ಮಧ್ಯಸ್ಥಿಕೆಗಳಿಗೆ ಕೆಲವು ಕಾರ್ಯತಂತ್ರದ ಮಾರ್ಪಾಡುಗಳು ಅದರ ಫಲಿತಾಂಶಗಳ ವ್ಯಾಪ್ತಿಯನ್ನು ಗಮನಾರ್ಹವಾಗಿ ವಿಸ್ತರಿಸಬಹುದು. ಪ್ರಧಾನಮಂತ್ರಿಯವರ ಸಮಗ್ರ ಪೋಷಣೆ ಯೋಜನೆ ಅಡಿಯಲ್ಲಿ ಬಾಲಕಿಯರ ಯೋಜನೆಯಂತಹ ವಿವಿಧ ಸರ್ಕಾರಿ ಉಪಕ್ರಮಗಳ ಒಮ್ಮುಖವು ಸರಿಯಾದ ದಿಕ್ಕಿನಲ್ಲಿ ಒಂದು ಹೆಜ್ಜೆಯಾಗಿದೆ. ಅದನ್ನು ಪರಿಣಾಮಕಾರಿಯಾಗಿ ಕಾರ್ಯಗತಗೊಳಿಸಿದರೆ ಮಾತ್ರ ರಾಷ್ಟ್ರೀಯ ಕಿಶೋರಿ ಸ್ವಾಸ್ಥ್ಯ ಕಾರ್ಯಕ್ರಮ ಯಂತಹ ಹದಿಹರೆಯ ಆಧಾರಿತ ಯೋಜನೆಗಳು ಫಲಾನುಭವಿಗಳ ಅನುಸರಣೆಯನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುವ ಇನ್ನೂ ಬಲವಾದ ಜಾಗೃತಿ ಮತ್ತು ಪೌಷ್ಟಿಕಾಂಶ ಶಿಕ್ಷಣ ಕಾರ್ಯಕ್ರಮಗಳನ್ನು ಒಳಗೊಂಡಿರುತ್ತದೆ. ಹದಿಹರೆಯದ ಬಾಲಕಿಯರ ಪೋಷಣೆಯ ಸುತ್ತ ಉದ್ದೇಶಿತ ಮತ್ತು ಪ್ರಾದೇಶಿಕವಾಗಿ ಸಂಬರ್ಧೋಚಿತ ಸಾಮಾಜಿಕ ಮತ್ತು ನಡವಳಿಕೆ ಬದಲಾವಣೆ ಸಂವಹನ ಪ್ರಯತ್ನಗಳು ಹೆಚ್ಚಿನ ಬೇಡಿಕೆ ಮತ್ತು ಉತ್ತಮ ಅಭ್ಯಾಸಗಳ ಅಳವಡಿಕೆಯನ್ನು ಉಂಟುಮಾಡುವುದು ಖಚಿತ. ಹಾಗಾಗಿ ಸುಧಾರಿತ ಫಲಿತಾಂಶಗಳಿಗಾಗಿ ಸಾಮೂಹಿಕ ಪ್ರಯತ್ನವನ್ನು ಉತ್ತೇಜಿಸುವ ರೀತಿಯಲ್ಲಿ ಎಲ್ಲಾ ಸಂಬಂಧಿತ ಇಲಾಖೆಗಳ ನಡುವೆ ಪರಿಣಾಮಕಾರಿ ಒಮ್ಮುಖ ಮತ್ತು ಸಹಯೋಗಕ್ಕಾಗಿ ಇದು ಬಹಳ ಅವಶ್ಯಕವಾಗಿದೆ. ವಿವಿಧ ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನ ಮತ್ತು ಮೇಲ್ವಿಚಾರಣೆಗಾಗಿ ಆರೋಗ್ಯ ಕಾರ್ಯಕರ್ತರ ದಿನನಿತ್ಯದ ತರಬೇತಿ ಮತ್ತು ವಿಕಸನಗೊಳ್ಳುತ್ತಿರುವ ಭೂದೃಶ್ಯದೊಂದಿಗೆ ಹೊಂದಿಕೊಳ್ಳುವ ಸಹ ಈ ಪ್ರಕ್ರಿಯೆಯಲ್ಲಿ ನಿರ್ಣಾಯಕ ಹಂತವಾಗಿದೆ. ಭಾರತದ ಹೆಣ್ಣು ಮಕ್ಕಳು ಪೌಷ್ಟಿಕಾಂಶದ ಅಗತ್ಯಗಳಿಗೆ ಆದ್ಯತೆ ನೀಡುವ ಮೂಲಕ ರಾಷ್ಟ್ರದ ಕಲ್ಯಾಣ ಮತ್ತು ಉನ್ನತಿಯನ್ನು ಖಚಿತಪಡಿಸಿಕೊಳ್ಳಲು ನಮಗೆ ಅಗಾಧವಾದ ಜವಾಬ್ದಾರಿ ಇದೆ. ಜೊತೆಗೆ ಪ್ರಚಂಡ ಅವಕಾಶವಿದೆ. ರಾಷ್ಟ್ರದ ಶಕ್ತಿಯನ್ನು ಅದರ ಭವಿಷ್ಯದ ಪೀಳಿಗೆಯನ್ನು ಪೋಷಿಸುವ ಸಾಮರ್ಥ್ಯದಿಂದ ಅಳೆಯಲಾಗುತ್ತದೆ. ಆದ್ದರಿಂದ ಪ್ರತಿ ಹೆಣ್ಣು ತನ್ನ ಪೂರ್ಣ ಸಾಮರ್ಥ್ಯವನ್ನು ತಲುಪಬಹುದಾದ ಆರೋಗ್ಯಕರ ಬಲಿಷ್ಠ ಭಾರತದ ಬೀಜಗಳನ್ನು ಬಿತ್ತಲು ನಾವು ಒಟ್ಟಾಗಿ ಕೆಲಸ ಮಾಡೋಣ. ಸೊ ಇಷ್ಟು ಈ ದಿನದ ಎಡಿಟೋರಿಯಲ್ ವಿಷಯವಾಗಿತ್ತು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಸ್ಟಡಿ ವೆಲ್, ಬಾಯ್, ಟೇಕ್ ಕೇರ್.